ಕೊಡಗು ಎಂದ ಕ್ಷಣ ಥಟ್ಟನೆ ನೆನಪಾಗೋದೆ ಕಾಫಿ, ಕಿತ್ತಳೆ ಮತ್ತು ಕೊಡವ ಸಂಸ್ಕೃತಿ. ತನ್ನ ತಣ್ಣನೆಯ ವಾಯುಗುಣದಿಂದಾಗಿ ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರಾಗಿದೆ. ಕೊಡಗಿನ ಜನತೆಯ ಮನೆ ಮನಗಳಲ್ಲಿ ಜಾನಪದ ಕಲೆ ಹಾಸುಹೊಕ್ಕಾಗಿ ಬಂದಿದೆ. ಕತ್ತಿ ಮತ್ತು ಕೋವಿ ಪ್ರಿಯರಾದ ಕೊಡವರಿಗೆ ಅವರ ಜಾನಪದ ನೃತ್ಯಗಳಾದ ಬೊಳಕಾಟ, ಉಮ್ಮತ್ತಾಟ, ಕೋಲಾಟ ಇವೇ ಮುಂತಾದವು ಅತ್ಯಂತ ಪ್ರಿಯ. ಅವರ ನಾಡ ಹಬ್ಬಗಳಾದ ಹುತ್ತರಿ, ಕಾವೇರಿ ಸಂಕ್ರಮಣ, ಕೈಲ್ ಪೊಳ್ತು ಇವೇ ಮುಂತಾದ ಆಚರಣೆ ಕೊಡಗಿನ ವಿಶಿಷ್ಟ ಸಂಸ್ಕೃತಿಯ ಪ್ರತೀಕವಾಗಿವೆ. ಇವುಗಳ ಆಚರಣೆ ಸಂದರ್ಭದಲ್ಲಿ ಅವರು ಅನುಸರಿಸುವ ವಿಧಾನ, ತೊಡುವ ಉಡುಗೆಗಳು, ತಯಾರಿಸುವ ಅಡುಗೆ, ಹಾಡು, ಕುಣಿತ ಎಲ್ಲವೂ ವಿಶಿಷ್ಟ. ವೀಕ್ಷಕರಿಗೆ ಅದೊಂದು ಪ್ರತ್ಯೇಕ ಪ್ರಪಂಚ. ಕೊಡಗಿನ ಹುತ್ತರಿ ನೃತ್ಯ ಮತ್ತು ಬೊಳಕಾಡ ನೃತ್ಯಗಳು ಜನಪ್ರಿಯವಾದವು. ದೇವರ ಪೂಜಾ ವಿಧಾನವಾದ ಈ ನೃತ್ಯವನ್ನು ಧಾರ್ಮಿಕ ಸಂದರ್ಭಗಳಲ್ಲಿ ಗಂಡಸರು ಮಾಡ್ತಾರೆ. ಸುಗ್ಗಿಯ ಕಾಲದಲ್ಲಿ ಉತ್ಸವ, ಮದುವೆ ಸಮಾರಂಭಗಳಲ್ಲಿ ಕೊಡವರು ಕಪ್ಪು ಬಣ್ಣದ ಉದ್ದ ನಿಲುವಂಗಿ, ಧೋತಿ ಧರಿಸಿ ತಲೆಗೆ ರುಮಾಲು ಸುತ್ತಿ ಪೀಚಕತ್ತಿಯನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಆನಂದದಿಂದ ನರ್ತಿಸುತ್ತಾರೆ. ಚರ್ಮವಾದ್ಯ ಬಾರಿಸುವವರು ಮಧ್ಯದಲ್ಲಿ ನಿಂತು ತಾಳವನ್ನ ಕೊಡ್ತಾ ಇರಲು ನೃತ್ಯಗಾರರು ನರ್ತಿಸುವಂತಹ ದೃಶ್ಯ ಮೋಹಕವಾದುದು. ವಾಲಗತ್ತಾಡ್ ಅಥವಾ ನಾದಸ್ವರ ನೃತ್ಯ ಇದು ಕೊಡವರ ಜೀವನದಲ್ಲಿ ಅಡಕವಾದ ವಿಶೇಷ ನೃತ್ಯ. ಇದು ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು, ಮದುವೆ ಹಾಗೂ ಸರ್ವೇ ಸಾಮಾನ್ಯ ಸಮಾರಂಭಗಳ ಯಾವುದೇ ಕಟ್ಟುಪಾಡುಗಳಿಲ್ಲ, ಯಾವುದೇ ಉಡುಪಿನಲ್ಲಿ ನರ್ತಿಸಬಹುದಾದಂತಹ ನೃತ್ಯ. ವಾಲಕತ್ತಾಟ್ ಎಂದರೆ ವಾಲಕ ಡೊಳ್ಳುಗಳನ್ನು ಬಳಸಿ ನಡೆಸುವಂತಹ ವಾದ್ಯಗೋಷ್ಠಿ. ವಾದ್ಯಕ್ಕೆ ಗಂಡಸರು, ಹೆಂಗಸರು, ಮಕ್ಕಳು, ಹಿರಿಯ ಕಿರಿಯ ಭೇದ ಭಾವವಿಲ್ಲದೆ, ಸಂಖ್ಯೆಗೆ ಮಿತಿಯಿಲ್ಲದೆ ತಾಳಮೇಳಕ್ಕೆ ಹೆಜ್ಜೆ ಹಾಕುವ ನೃತ್ಯವಿದು. ಎಲ್ಲಿ ನೋಡಿದ್ರು ಬ್ರಹ್ಮಗಿರಿ, ಪುಷ್ಪಗಿರಿಯ ಸುಂದರ ಬೆಟ್ಟ ಗುಡ್ಡಗಳ ಸಾಲು, ಹಸಿರ ವನರಾಶಿ, ನಡುವೆ ಆಚಾರ ವಿಚಾರಗಳಿಂದ ವಿಶಿಷ್ಟವಾದ ಸಂಸ್ಕೃತಿ ಹೊಂದಿದ ಜಿಲ್ಲೆಯಾಗಿದೆ. ಈಗ ಇಲ್ಲಿ ಉತ್ತಮ ವಾಯುಗುಣ ಕೂಡ ಹೊಂದಿದೆ ಎಂಬ ಕಾರಣಕ್ಕೆ ದೇಶದ ಜನ ಕೊಡಗಿನ ಕಡೆ ನೋಡುವಂತಾಗಿದೆ.